ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ರಾಜ್ಯ ಪೊಲೀಸರಿಗೆ ಸರ್ಕಾರ ವರ್ಗಾವಣೆ ಭಾಗ್ಯದ ಗ್ಯಾರಂಟಿ ಕೊಟ್ಟು ಕೈಕೊಡ್ತಾ ಇದೆ. ಇದರ ವಿರುದ್ಧ ಪೊಲೀಸ್ ವಲಯದಲ್ಲಿ ಆಕ್ರೋಶ ಭುಗಿಲೆದಿದೆ. ಅಂತರ ಜಿಲ್ಲಾ ವರ್ಗಾವಣೆ ಹಾಗೂ ಪತಿ ಪತ್ನಿ ಪ್ರಕರಣದ ವರ್ಗಾವಣೆ ಬೇಡಿಕೆ ಈಡೇರಿಕೆಗೆ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿಗೆ ಪತ್ರ ಬರೆಯಲು ನಿರ್ಧರಿಸಿ ಇಲಾಖೆಯ ಎಲ್ಲಾ ಕೆಳ ಹಂತದ ಸಿಬ್ಬಂದಿಯಿಂದ ಸಿಹಿ ಸಂಗ್ರಹ ಪ್ರಕ್ರಿಯೆ ಆರಂಭಿಸಿದ್ದಾರೆ. ಈ ಕುರಿತ ವರದಿ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ. ವಿಆರ್ಎಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರ ಸಂಕಲ್ಪದಂತೆ ಹುಬ್ಬಳ್ಳಿ ತಾಲೂಕು ಪಾಲಿಕೊಪ್ಪದಲ್ಲಿ ಪುಣೆ ಬೆಂಗಳೂರು ಹೆದ್ದಾರಿಗೆ ಹೊಂದಿಕೊಂಡು ನಿರ್ಮಾಣಗೊಂಡಿರುವ ಶ್ರೀ ಶಿವಶಕ್ತಿ ಧಾಮ ದೇವಾಲಯಗಳ ಸಮುಚ್ಚಯ ಭವ್ಯವಾಗಿ ನಿರ್ಮಾಣಗೊಂಡಿದೆ. ಈ ದೇಗುಲ ಸಂಕೀರ್ಣದ ಪ್ರಾಣ ಪ್ರತಿಷ್ಠಾಪನೆ, ಬ್ರಹ್ಮಕಲಶಾಭಿಷೇಕ ಕಾರ್ಯಕ್ರಮ ಹಾಗೂ ಇದರ ವಿಶೇಷಗಳ ಬಗ್ಗೆ ಇಂದಿನ ಮುಖಪುಟ ಹಾಗೂ ಒಳಪುಟಗಳಲ್ಲಿ ವಿವರಗಳಿವೆ. ಮಾನವ ವನ್ಯಜೀವಿ ಸಂಘರ್ಷದ ಹಿನ್ನೆಲೆಯಲ್ಲಿ ಕೃಷಿ ಮಾಡಲು ಸಾಧ್ಯವಾಗದೇ ಇರುವ ಅಥವಾ ವನ್ಯಜೀವಿ ಕಾರಿಡಾರ್ನ ಖಾಸಗಿ ಜಮೀನನ್ನು ರೈತರು ಸ್ವ ಇಚ್ಛೆಯಿಂದ ಸರ್ಕಾರಕ್ಕೆ ಬಿಟ್ಟುಕೊಡಲು ಮುಂದಾದರೆ ಅಂತಹ ಜಮೀನುಗಳನ್ನು ಸ್ವಾಧೀನಕ್ಕೆ ಪಡೆಯಲಿದೆ. ಇದರ ಜೊತೆಗೆ ಸಚಿವ ಸಂಪುಟ ಸಭೆಯ ಇತರ ನಿರ್ಣಯಗಳ ವಿವರ ಇಂದಿನ ಮುಖಪುಟದಲ್ಲಿದೆ. ದೇಶದ ಹಾಗೂ ಜಾಗತಿಕ ಜನಪ್ರಿಯ ಖಾದ್ಯಗಳ ಪಟ್ಟಿಯಲ್ಲಿ ಹಲವು ಭಾರತೀಯ ತಿನಿಸುಗಳಿವೆ. ಅಂತೆಯೇ ಅದರಲ್ಲಿ ಇಡ್ಲಿ, ಮಸಾಲ ದೋಸೆಗೂ ಸ್ಥಾನವಿದೆ. ಆದರೆ ಈ ತಿನಿಸುಗಳಿಂದ ಜೀವ ವೈವಿಧ್ಯಕ್ಕೆ ಗಂಡಾಂತರ ಎದುರಾಗಿದೆಯಂತೆ. ಹೇಗೆ ಅಂತೀರಾ? ಈ ಮುಖಪುಟದಲ್ಲಿದೆ ವರದಿ. ವಿಶ್ವದ ಅತ್ಯಂತ ಜನಪ್ರಿಯ ನಾಯಕ ಪಟ್ಟವನ್ನು ಪ್ರಧಾನಿ ಮೋದಿ ಮತ್ತೊಮ್ಮೆ ಪಡೆದುಕೊಂಡಿದ್ದಾರೆ. ಮಾರ್ನಿಂಗ್ ಕನ್ಸಲ್ಟ್ ಸಂಸ್ಥೆ ನಡೆಸಿದ ಸಮೀಕ್ಷೆಯಲ್ಲಿ ಮೋದಿ ಅಗ್ರಸ್ಥಾನಿಯಾಗಿದ್ದು 78% ಅನುಮೋದನೆ ಅಂಕ ಪಡೆದಿದ್ದಾರೆ ಎಂದು ಸಮೀಕ್ಷೆ ಹೇಳಿದೆ. ಸಮೀಕ್ಷೆಯ ವಿವರ ಇಂದಿನ ಸಂಚಿಕೆಯಲ್ಲಿದೆ. ಭಾರತದ ಆರ್ಥಿಕತೆಯು ಮುಂದಿನ 4 ವರ್ಷಗಳಲ್ಲಿ $5 ಟ್ರಿಲಿಯನ್ಗೆ ತಲುಪುವ ನಿರೀಕ್ಷೆ ಇದ್ದು ಜಪಾನ್ ಮತ್ತು ಜರ್ಮನಿಯನ್ನು ಹಿಂದಿಕ್ಕಿ ಜಗತ್ತಿನ 3ನೇ ಅತಿದೊಡ್ಡ ಆರ್ಥಿಕತೆಯಾಗುವ ಸಾಧ್ಯತೆ ಇದೆ. ಜೊತೆಗೆ 2030 ಹೊತ್ತಿಗೆ ಭಾರತ ಸುಮಾರು $10 ಟ್ರಿಲಿಯನ್ ಮೊತ್ತದ ಮಾರುಕಟ್ಟೆಯಾಗಲಿದೆ. ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಆರ್ಸಿಬಿ ತಂಡಗಳ ಮುಖಾಮುಖಿಯೊಂದಿಗೆ March 22 ಚೆನ್ನೈನಲ್ಲಿ ಐಪಿಎಲ್ 17ನೇ ಆವೃತ್ತಿ ಶುರುವಾಗಲಿದೆ. April 7 ಟೂರ್ನಿಯ ಮೊದಲ 17 ದಿನಗಳಲ್ಲಿ ನಡೆಯಲಿರುವ ಆರಂಭಿಕ 21 ಪಂದ್ಯಗಳ ವೇಳಾಪಟ್ಟಿಯನ್ನು ಬಿಸಿಸಿಐ ಗುರುವಾರ ಪ್ರಕಟಿಸಿದೆ. ಈ ವಿವರ ಇಂದಿನ ಕ್ರೀಡಾಪುಟದಲ್ಲಿದೆ. ನಟಿ ಪ್ರಿಯಾಮಣಿ ಅವರದು 2 ದಶಕಗಳ ಸಿನಿ ಬದುಕು. ಇದೀಗ ಪ್ರಿಯಾಮಣಿ ನಟಿಸಿರುವ ನೈಜ ಘಟನೆ ಆಧಾರಿತ ಸಿನಿಮಾ Article 370 ಇಂದು ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ. ಈ ಖುಷಿಯಲ್ಲಿ ವಿಜಯವಾಣಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಿಗೆ ಸಿಕ್ಕು ಹೇಳಿದ್ದೇನು ಎನ್ನುವ ವಿವರ ಇಂದಿನ ಸಿನಿವಾಣಿಯಲ್ಲಿದೆ. ಇವಿಷ್ಟಿಯಲ್ಲ ಮುಂಜಾನೆ ಮತ್ತು ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.